ಹಾಯ್ ಗೆಳೆಯರೇ, ಆಧ್ಯಾತ್ಮಿಕ ಚಿಂತನೆಯಲ್ಲಿರೋ ವೀಕ್ಷಕರೇ, ನಾನಿವತ್ತು ಒಂದು ವಿಶೇಷ ತಟದ ಬಗ್ಗೆ ಹೇಳೋಕೆ ಇಷ್ಟಪಡ್ತೀನಿ. ಐದು ಆಲದ ಮರಗಳು ಒಟ್ಟಿಗೆ ಇರೋ ಸುಂದರ ತಾಣ ನಮ್ಮ ಪಂಚವಟಿ. ಗೋದಾವರಿ ತಟದ ಈ ತಂಪು ನೆಲದಲ್ಲಿ ಸುಮ್ಮನೆ ಕೆಲ ಹೊತ್ತು ಕಳೆದರೆ ಸಾಕು, ನಮ್ಮ ತನು ಮರಗಳಿಗೆ ಅಪಾರ ಆನಂದ ನೀಡುತ್ತೆ. ಇಲ್ಲಿನ ಪರಿಸರ ಪ್ರಶಾಂತ ರಮ್ಯ ಸೌಂದರ್ಯದಿಂದ ಕೂಡಿದೆ. ರಾಮನ ಬದುಕಲ್ಲಿ ಕಾಣದ ಕಲ್ಲೊಂದು ಬೀಳೋದು ಇದೇ ಪಂಚವಟಿಯಲ್ಲಿ. ರಾವಣ ಶೂರ್ಪಣಖೆಯರ ಕಣ್ಣು ಇದೇ ಜಾಗದಲ್ಲಿ ರಾಮ ಸೀತೆಯರ ಮೇಲೆ ಬಿದ್ದದ್ದು ಸತ್ಯ ಎಂದು ವಾಲ್ಮೀಕಿ ರಾಮಾಯಣ ಹೇಳುತ್ತೆ. ಈ ಕಥೆಗೆ ಪುಷ್ಟಿ ನೀಡುವಂತಹ ಕುರುಹುಗಳು ಪ್ರವಾಸಿಗಳಿಗೆ ಈಗಲೂ ವಿಸ್ಮಯ ಹುಟ್ಟಿಸುತ್ತಿದೆ. ಕೇಳಿದ್ರಲ್ಲ, ಹೀಗೆ ಇನ್ನೂ ಅನೇಕ ವಿಸ್ಮಯ ವಿಚಾರಗಳ ಪೀಠಿಕೆ ಮುಂದಿನ ಭಾಗದಲ್ಲಿ ತರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.